ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಪನ್ನೀರ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ಬನ್ನಿ. ಹಾಗಾದರೆ ಪನ್ನೀರ್ನಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ. ಪನ್ನೀರ್ನಲ್ಲಿ ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ, ತಾಮ್ರ, ವಿಟಮಿನ್ ಎ, ಮ್ಯಾಂಗನೀಸ್, ಪ್ರೋಟೀನ್, ಅಮೈನೋ ಆಮ್ಲಗಳನ್ನು ಹೊಂದಿದೆ. ಹಾಗೆಯೇ ಕ್ಯಾಲ್ಸಿಯಂ ಮತ್ತು ಐರನ್ ಸಹ ಯಥೇಚ್ಛವಾಗಿದೆ ಅಂತಲೇ ಹೇಳ್ಬೋದು. ಪನ್ನೀರ್ ಕೊಲೆಸ್ಟ್ರಾಲ್ ಅನ್ನು ಹೊಂದಿರದ ಕಾರಣ ಇದು ತೂಕ ಇಳಿಕೆಗೆ ತುಂಬಾ ಒಳ್ಳೆಯದು. ಫಿಟ್ನೆಸ್ ಉತ್ಸಾಹಿಗಳಿಗೆ ಇದು ತುಂಬಾ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಅದಲ್ಲದೆ ಪನ್ನೀರಿನಲ್ಲಿ ಹೆಚ್ಚಿನ ಪ್ರೋಟೀನ್ ಇದೆ. ಇದು ಕಾರ್ಬೋಹೈಡ್ರೇಟ್ ಅನ್ನು ಕಡಿಮೆ ಹೊಂದಿರೋದ್ರಿಂದ ಕಡಿಮೆ ಕೊಬ್ಬನ್ನು ಹೊಂದಿರುತ್ತದೆ. ಹಾಗಾಗಿ ಸರಾಗವಾಗಿ, ಆರಾಮಾಗಿ, ನ್ಯಾಚುರಲ್ ಆಗಿ ಪನ್ನೀರನ್ನು ತಿಂತ ನೀವು ವೇಟ್ ಲಾಸ್ ಅನ್ನು ಮಾಡ್ಕೋಬಹುದು. ಪನ್ನೀರು ಮಹಿಳೆಯರು ಋತುಬಂಧದ ಅಂದರೆ ಪೀರಿಯಡ್ಸ್ನಗೆ ಒಳಗಾಗಿದ್ದಾಗ ಅವರಿಗೆ ತುಂಬಾ ಶಕ್ತಿ ಬೇಕಲ್ವ, ಅಂತ ಸಮಯದಲ್ಲಿ ಮಹಿಳೆಯ ಆಹಾರದಲ್ಲಿ ಪನ್ನೀರ್ ಸೇವಿಸುವುದರಿಂದ ಈಸ್ಟ್ರೋಜನ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಬೆವರುವಿಕೆ ಮತ್ತು ಅಧಿಕ ಹೃದಯ ಬಡಿತ ಅಂತಹ ರೋಗ ಲಕ್ಷಣಗಳನ್ನು ಇದು ಕಡಿಮೆ ಮಾಡಲು ಸಹಕಾರಿ ಅಂತಲೇ ಹೇಳ್ಬೋದು. ಪನ್ನೀರನ್ನು ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ, ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಮೂಳೆಗಳು ದುರ್ಬಲಗೊಳ್ಳುವ ಸಮಸ್ಯೆಯಿಂದ ನಾವು ದೂರ ಇರಬಹುದು. ಪನ್ನೀರನ್ನು ಆಹಾರದೊಂದಿಗೆ ಪ್ರತಿದಿನ ಸೇವಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಲ್ವಾ. ಪನ್ನೀರನ್ನು ಮಧುಮೇಹಿಗಳು ಧಾರಾಳವಾಗಿ ಸೇವಿಸಬಹುದು. ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಅಧಿಕವಾಗಿದೆ, ಕಾರ್ಬೋಹೈಡ್ರೇಟ್ ಕಡಿಮೆ ಇದೆ. ಪನ್ನೀರು ಹೃದ್ರೋಗ ಅಪಾಯವನ್ನು ತಡೆಯಲು ಸಹಾಯವನ್ನು ಮಾಡುತ್ತೆ. ಅಜೀರ್ಣ ಇರುವವರಿಗೆ ಪನ್ನೀರು ಒಳ್ಳೆಯದು. ಇದು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ಇನ್ನು ಪನ್ನೀರ್ ಮೂಳೆಗಳನ್ನು ಬಲಪಡಿಸುತ್ತದೆ. ಪನ್ನೀರು ದೀರ್ಘಕಾಲದವರೆಗೆ ಹಸಿವನ್ನು ತಡೆಯುತ್ತದೆ. ಕೊಲೆಸ್ಟ್ರಾಲ್ ಮುಕ್ತ ಅಂತಲೇ ಹೇಳ್ಬೋದು. ಇದು ತೂಕ ಇಳಿಕೆಗೆ ಸಹಾಯವನ್ನು ಮಾಡುತ್ತದೆ. ಇದು ಸ್ತನ ಕ್ಯಾನ್ಸರ್ಗಳಂತಹ ಕೆಲವು ರೀತಿಯ ಕ್ಯಾನ್ಸರನ್ನು ನಿರ್ಣಾಮ ಮಾಡುತ್ತೆ, ಬರದಲ್ಲಿರೋ ಹಾಗೆ ನೋಡಿಕೊಳ್ಳುತ್ತೆ. ಪನ್ನೀರ್ನಲ್ಲಿ ವಿಟಮಿನ್ B12ನ ಸಮೃದ್ಧ ಮೂಲವಾಗಿರೋದ್ರಿಂದ ವಿಟಮಿನ್ B12 ಉತ್ತಮ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಇನ್ನು ಗಟ್ಟಿಮುಟ್ಟಾದ ಹಲ್ಲುಗಳಿಗೆ ಇದು ತುಂಬಾ ಒಳ್ಳೆಯದು. ಪನ್ನೀರ್ನಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ನಿಮ್ಮ ಹಲ್ಲುಗಳು ಅಥವಾ ಮೂಳೆಗಳಿಗೆ ಉತ್ತಮ ಸದೃಢತೆಯನ್ನು ನೀಡಬಲ್ಲದು. ಇನ್ನು ಮಾರಕ ಕಾಯಿಲೆಗಳನ್ನು ಇದು ತಡೆಗಟ್ಟುತ್ತದೆ. ಕೂದಲಿನ ಮತ್ತು ತ್ವಚೆಯ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ತ್ವಚೆಯ ಸೌಂದರ್ಯಕ್ಕೆ ತುಂಬಾ ಒಳ್ಳೆಯದು, ಏಕೆಂದರೆ ಪನ್ನೀರ್ನಲ್ಲಿ ವಿಟಮಿನ್ B ಅನ್ನು ಹೊಂದಿದ್ದು ಒಮೆಗಾ 3 ಅಂಶಗಳನ್ನು ಹೊಂದಿದೆ. ಇದು ಕೂದಲು ಮತ್ತು ತ್ವಚೆಯ ಸೌಂದರ್ಯವನ್ನು ವೃದ್ಧಿಸುತ್ತದೆ. ನಿಮ್ಮ ಸ್ಕಿನ್ ಬೇಗ ಸುಕ್ಕಾಗದಲ್ಲಿರೋ ಹಾಗೆ ನೋಡ್ಕೊಳತ್ತೆ. ತ್ವಚೆಯ ನೆರಿಗೆಯನ್ನು ಇದು ನಿವಾರಿಸಿ ಚರ್ಮದ ಉರಿಯೂತವನ್ನು ತಡೆಗಟ್ಟುತ್ತದೆ. ಗರ್ಭಿಣಿ ಸ್ತ್ರೀಯರಿಗೆ ಇದು ತುಂಬಾ ಸಹಕಾರಿ. ಬೆಳಿಗ್ಗೆ ವಾಕರಿಕೆ, ರಕ್ತಹೀನತೆ ಎನ್ನ ಗರ್ಭಿಣಿಯರಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಅಂಥವ್ರು ಇದನ್ನು ತಿಂತಾ ಬಂದರೆ ಬೆಳಗ್ಗೆ ಆಗುವಂತಹ ವಾಕರಿಕೆಯನ್ನು ತಡೆಯಬಹುದು. ರಕ್ತಹೀನತೆಯನ್ನು ಸಹ ಇದು ತಡೆಗಟ್ಟುತ್ತದೆ. ಹುಟ್ಟುವ ಮಗುವಿನಲ್ಲಿ ಜನನ ಸಮಸ್ಯೆಗಳನ್ನು ಇದು ನಿವಾರಿಸುತ್ತದೆ. ಮೂತ್ರ ಸಮಸ್ಯೆಗಳನ್ನು ಇದು ನಿವಾರಿಸುತ್ತದೆ. ಕಿಡ್ನಿ ಸ್ಟೋನನ್ನು ಸಹ ಇದು ತಡೆಗಟ್ಟುತ್ತೆ, ಆಗದಲ್ಲಿರೋ ಹಾಗೆ ಸಹ ನೋಡ್ಕೊ ನೋಡಿದ್ರಲ್ವಾ ಫ್ರೆಂಡ್ಸ್. ಪನ್ನೀರನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ತಡ ಮಾಡಬೇಡಿ, ಪನ್ನೀರನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.